ಆ ಕಟೀಲನ್ ಮಾಡ್ಯಾರ ಒಂದ್ ಕಾಮಿಡಿ ಜೋಕರ್ ಇದ್ದಂಗ ನಳಿನ್ ಕುಮಾರ್ ಕಟೀಲ್ ಅವನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿರಂತ ಯಾರೀ ಅವ್ರು ಮಾಡಿದಾರ ಕಾಂಗ್ರೆಸ್ ಸರ್ಕಾರ ಏನೇ ಗ್ಯಾರಂಟಿ ಘೋಷಣೆ ಮಾಡಿತಿ ಸಂಪೂರ್ಣವಾಗಿ ಸಕ್ಸೆಸ್ ಮಾಡ್ತಾರೆ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಚಿತ್ರಣ ಬದಲಾಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಆದ್ನಾಗ ಒಂದು ಟೈಮ್ ಒಂದು ಏನಪ್ಪಾ ಅಂತ ನಮ್ ಕರ್ನಾಟಕ ಬಗ್ಗೆ ವಿಚಾರ ಮಾಡಲಿಲ್ಲ ಇಲ್ಲೆಲ್ಲ ಇಲೆಕ್ಷನ್ ಬರ್ಬೇಕಾದ್ರೆ ಮುಂಜಾನೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಮ್ಮೆ ತಿರುಗಿ 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 ಅದ ಯಾರೋಗ ತಿರುಗತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಭಕ್ತರಿಗೆ ಎಂ ಪಿ ಎಲೆಕ್ಷನ್ ಇಲ್ಲಿ ಬರ್ಬೇಕಾದ್ರೆ ನಾಚಿಕೆ ಏನೇನಿಲ್ಲ ಬರ್ಲೇ ಬಾರ್ದು ನಿಜವಾಗ್ ನಿಜವಾಗಿ ಬಿಜೆಪಿ ಏನಾದ್ರಲ್ಲ ವಿರೋಧ ಪಕ್ಷದಾಗ ಕೂತ್ಕೊಳಕ ನಮ್ಗ ಕೇಂದ್ರದೊಳಗೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಮತ್ತೆ ನೆಕ್ಸ್ಟ್ ಮುಂದಿನ ಫೀಲ್ಡ್ ಕೂಡ ಬರೋಂತ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತಾ ನಮಸ್ಕಾರ ವೀಕ್ಷಕರೇ ಇದು ಕೇವಲ ಪದಗ್ರಹಣ ಕಾರ್ಯಕ್ರಮ ಅಲ್ಲ ಒಂದು ರೀತಿ ವಿಜಯೋತ್ಸವ ಕಾಂಗ್ರೆಸ್ನ ವಿಜಯೋತ್ಸವ ಸಿದ್ಧರಾಮಯ್ಯ ಅವರ ಅಭಿಮಾನಿಗಳು ಡಿ ಕೆ ಶಿ ಶಿವಕುಮಾರ್ ಅವರ ಅಭಿಮಾನಿಗಳು ಒಟ್ಟಾರೆ ಕಾಂಗ್ರೆಸ್ನ ಕಾರ್ಯಕರ್ತರ ಅಭಿಮಾನಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಅದು ಕಾಂಗ್ರೆಸ್ ಮೇಲೆ ಇರುವಂಥ ಅಭಿಮಾನ ಸಿದ್ದರಾಮಯ್ಯ ಮೇಲೆ ಇರುವಂಥ ಅಭಿಮಾನ ನಮ್ಮ ಜೊತೆ ಒಂದಷ್ಟು ಬೇರೆ ಬೇರೆ ಕ್ಷೇತ್ರದ ಬೆಂಬಲಿಗರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಅಂತ ಮಣ್ಣಿಗೇರಿ ಅಂತ ಕೊಪ್ಪಳ ಕೊಪ್ಪಳ ಹೌದು ಯಾವಾಗ ಬಂದ್ರಿ ನಾವು ಎರಡು ದಿನ ಬಂದು ಎರಡು ದಿನ ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ರಿ ಹೇಗಿದೆ ಈ ಸಲ ಅಂದ್ರೆ ಕಂಪ್ಲೀಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏನು ಬಿಜೆಪಿ ಮೇಲೆ ಆರೋಪ ಇತ್ತು ಅದರ ಹೊರತಾಗಿ ಜನ ಒಂದು ಫಲಿತಾಂಶವನ್ನ ಕೊಟ್ಟರು ಏನನ್ಸುತ್ತೆ ಏನಾಗುತ್ತೆ ಮುಂದಿನ ಐದು ವರ್ಷ ಕಾಂಗ್ರೆಸ್ನಿಂದ ಐದು ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಸ್ಥಿರವಾದ ಆಡಳಿತ ಬಡ ಮತ್ತು ಬಡವರ ಪರ ಮತ್ತು ದೀನ ದಲಿತರ ಪರ ಅಧಿಕಾರವನ್ನ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಲಿಂಗರಾಜ್ ಅಂತಂದು ಸಿ ಎಸ್ ಲಿಂಗರಾಜ್ ಅಂತಂದು ಸರ್ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರಮಾಣ ಸ್ವೀಕರಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಅವರ ಬಹುದೊಡ್ಡ ಅಭಿಮಾನಿಗಳ ಸಂಖ್ಯೆ ಬೃಹತ್ತಾಗಿ ಬಂದಿದ್ದೀವಿ ಹಾಗಾಗಿ ನಮ್ಮ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಕೊಟ್ಟಿರತಕ್ಕಂಥ ಒಂದು ಸುವರ್ಣ ಆಡಳಿತವನ್ನು ಏನು ಕೊಟ್ಟಿದ್ದಾರಲ್ಲ ಅದೇ ನಿಟ್ಟಿನಲ್ಲಿ ಈ ಥರ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರವರೆಗೂ ಒಳ್ಳೆಯ ಆಡಳಿತ ಆಡಳಿತವನ್ನು ಕೊಡ್ತಾರೆ ಅನ್ನೋ ಒಂದು ಭರವಸೆ ಎಲ್ಲ ಅಭಿಮಾನಿಗಳಲ್ಲಿ ಸಾಕಷ್ಟು ಇದೆ ಈ ಐದು ಗ್ಯಾರಂಟಿಗಳೇನು ಕೊಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನು ಈ ಬ ಪ್ರಮಾಣೋತ್ವವನ್ನು ಸ್ವೀಕರಿಸೋದಕ್ಕೆ ಸ್ವೀಕರಿಸದ ಆದ ತಕ್ಷಣ ಯಾವುದಾದ್ರೂ ಒಂದು ಐದು ಬಾಕಿಗಳಲ್ಲಿ ಐದು ಗ್ಯಾರಂಟಿಗಳಲ್ಲಿ ಒಂದು ಅಥವಾ ಎರಡು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಭಾಳ ಅದ್ದೂರಿಯಾಗಿ ಅಭಿಮಾನಿಗಳೇ ನೋಡ್ತಿರಲ್ಲ ಎರಡನೇ ಸಿದ್ದರಾಮೋತ್ಸವ ನಡೀತಾ ಇದೆ ಬೆಂಗಳೂರು ಮಹಾನಗರದಲ್ಲಿ ಥ್ಯಾಂಕ್ ಯು ಸರ್ ಸರ್ ಯು ನಮ್ಮ ಹೆಸರು ಗೋಪಾಲ್ ಡಾಕಪ್ಪ ಒಣಕಿ ಸಾಕಿನ್ ಕಮತ್ಗಿ ಬಾಗಲಕೋಟ್ ಜಿಲ್ಲೆ ಬಾಗಲ್ಕೋಟ್ ಮತಕ್ಷೇತ್ರದವರು ನಾವು ನಮ್ಮ ಎಚ್ ವೈ ಮೇಟಿ ಸಾಹೇಬರು ಜೈಬೇರಿ ಆರಿಸ ಬಂದಿರ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಏನೇ ಗ್ಯಾರಂಟಿ ಘೋಷಣೆ ಮಾಡೈತಿ ಅವೆಲ್ಲವೂ ಸಂಪೂರ್ಣವಾಗಿ ಸಕ್ಸಸ್ ಮಾಡ್ತಾರೆ ಸಕ್ಸಸ್ ಮಾಡಿದ ನಂತರ ಮತ್ತೆ ನಾಲ್ಕರ ಎಂ ಪಿ ಚುನಾವಣೆಯಲ್ಲಿ ಅತಿ ಅಗ್ದಿ ಬಹುಮತದಿಂದ ಈ ಕಾಂಗ್ರೆಸ್ ಪಕ್ಷ ಅಗ್ದಿ ಜ ಬಹುಮತದಿಂದ ಆರಿಸಿ ಬರ್ಸುತ್ತೆ ಹೇಳುತ್ತೇನೆ ಜೈ ಹಿಂದ್ ಜೈ ಆದ್ರು ಡಿ ಕೆ ಸಿ ಎಂ ಆದ್ರು ಮಿನಿಸ್ಟರ್ ಆಗಲಿ ಅಂತ ಬಂದಿದ್ದೀರಾ ಏನು ಮಿನಿಸ್ಟರ್ ಆಗೇ ಆಗ್ತಾರ ಸರ್ ಎಚ್ ವೈ ಮೇಟಿ ಸಾಹೇಬರು ಮಿನಿಸ್ಟರ್ ಆಗೇ ಇರ್ತಾರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಸಿದ್ದರಾಮಯ್ಯ ಸಾಹೇಬರು ಇವು ಜೋಡೆತ್ತು ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೋಡೆತ್ತುಗಳು ಇದ್ದಾಗ ಥ್ಯಾಂಕ್ ದರ್ಶನ್ ಸರ್ ನಿಮ್ಮ ಹೆಸರು ಭೀಮಸಿ ಅಂತ ಸರ್ ಕೊಪ್ಪಳಿಂದ ಭೀಮ್ಸೆನವ್ರೆ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಚಿತ್ರಣ ಬದಲಾಗುತ್ತೆ ಬಿಜೆಪಿಯ ವಿರುದ್ಧ ಅಲೆ ಹೆಚ್ಚಾಗಿದೆ ಅದಕ್ಕೆ ಕರ್ನಾಟಕದ ಮೂಲಕ ಮುನ್ನುಡಿ ಬರ್ತಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಂಬರುವ ಲೋಕಸಭಾ ಚುನಾವಣೆ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆಗಿರ್ಬೋದು ಎಸ್ಪೆಷಲಿ ದಕ್ಷಿಣ ಭಾರತ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಹೇಳೋ ಹೆಸರಿಲ್ದಂಗೆ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಖಂಡಿತ ಸರ್ ನೀವು ಹೇಳಿದಂತ ನಾವು ಕೂಡ ಅದನ್ನ ಇವ್ರು ಏನು ಕೊಟ್ಟಾರಲ್ಲ ಐದು ಐದು ಗ್ಯಾರಂಟಿ ಐದು ಗ್ಯಾರಂಟಿಸ ಇವತ್ತು ಘೋಷಣೆ ಅಂತ ನಾವು ನೂರಕ್ಕೆ ನೂರು ಅನ್ಕೊಂಡಿದ್ದೀವಿ ಮಾಡೇ ಮಾಡ್ತಾರೆ ಆದ್ರೆ ಈ ಮೋದಿಯನ್ನ ಕೇಂದ್ರದಾಗ ಪ್ರಧಾನಮಂತ್ರಿ ಇದ್ದಲ್ಲ ಇಂದೆಂದು ಬರದಂತ ಬರದ ಇದು ಅತಿವೃಷ್ಟಿ ಅನಾವೃಷ್ಟಿ ಆದ ಹೊತ್ತಾಗ ಒಂದು ಟೈಮ್ ಒಂದು ಏನಪ್ಪ ಅಂತ ನಮ್ಮ ಕರ್ನಾಟಕ ಬಗ್ಗೆ ವಿಚಾರ ಮಾಡಲಿಲ್ಲ ಇಲ್ಲೆಲ್ಲ ಇಲೆಕ್ಷನ್ ಬರ್ಬೇಕಾದ್ರೆ ಮುಂಜಾನೊಮ್ಮೆ ಒಮ್ಮೆ ಸಾಯಂಕಾಲ ಒಮ್ಮೆ ತಿರುಗಿ 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 ಅದು ಯಾರು ರೋಗದಾಗ ತಿರುಗ್ತಾರಂತ ಅವ್ರಿಗೆ ಗೊತ್ತಿಲ್ಲ ಭಕ್ತರಿಗೆ ಹಾಂ ಈ ಥರ ತಿರುಗಿ ತಿರುಗಿ ಓದ್ನಲ್ಲ ಇನ್ನೊಂದು ಸತ್ಯ ಇತ್ತು ಇಲ್ಲಿ ಕೇಂದ್ರ ಇದು ಎಂ ಪಿ ಇಲೆಕ್ಷನಾಗ ಇಲ್ಲಿ ಬರಬೇಕಾದ್ರೆ ನಾಚಿಕೆ ಏನೇನಿಲ್ಲ ಅಥ್ಗೆ ಬರಲೇಬಾರ್ದು ನಿಜವಾಗ್ ಆ ಥರ ಆಗ್ಯದ ನಿಜವಾಗಿ ಬಿ ಜೆ ಪಿ ಏನದರಲ್ಲ ನಿಜವಾಗಿ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದಾಗ ಕುತ್ಕೊಳ್ಳೋಕೆ ನಮ್ಗೆ ಕೇಂದ್ರದೊಳಗೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಆ ಕಟೀಲನ್ನು ಮಾಡಿದ್ರೆ ಒಂದು ಮನೆ ಕಾಮಿಡಿ ಜೋಕರ್ ಇದ್ದಂಗೆ ಅದ ನಳಿನ್ ಕುಮಾರ್ ಕಟೀಲ್ ಅವನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡ್ರಿ ಅಂತ ಯಾರೀ ಅವ್ರು ಮಾಡಿದ್ದಾರೆ ಹಾಂ ಸಿದ್ದರಾಮಯ್ಯ ಅಂತೂ ಮಾಡ್ತಾನ್ರಿ ಮತ್ತೆ ನೆಕ್ಸ್ಟ್ ಮುಂದಿನ ಪೀಳಿಗೆ ಕೂಡ ಬರೋಂಥ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತಾ ಎಂ ಪಿ ಎಲೆಕ್ಷನ್ ಅಂತಂದು ನಾನು ಹೇಳ್ತಾ ಇದ್ದೀನಿ